Hi friends, welcome back to the channel Technical Edits. High-tech se TSM ki ಸೊ ಇವತ್ತು ನೋಡೋದಲ್ಲಿ ಪ್ರಿವ್ಯೂ ಅಲ್ಲಿ ನೋಡಿದ್ರಲ್ಲ ಆ ರೀತಿ ಒಂದು ವಾಟ್ಸಪ್ ಸ್ಟೇಟಸ್ನ ಯಾವ ರೀತಿ ಒಂದು ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವ ರೀತಿ ಒಂದು ಎಫೆಕ್ಟ್ ಹಾಕೋದಂತ ಗೊತ್ತಾಗಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಆಲ್ ಮೆಟೀರಿಯಲ್ಸ್ ಲಿಂಕ್ ಮತ್ತು ಸೇಕ್ ಎಫೆಕ್ಟ್ ಮತ್ತು ಬೀಟ್ ಮಾರ್ಕ್ ಲಿಂಕ್ಗಳನ್ನ ಕೊಟ್ಟಿದ್ದೀನಿ. ಸೊ ಹೋಗ್ಬಿಟ್ಟು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ನಾನು ಯೂಸ್ ಮಾಡಿರೋ ಫೋಟೋ ಮತ್ತು ವಿಡಿಯೋ ಕ್ಲಿಪ್ಸ್ಗಳನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋನ ಮ್ಯೂಟ್ ಮಾಡಿದ್ದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಬೀಟ್ ಮಾರ್ಕ್ ಮತ್ತು ಸೇಜ್ ಎಫೆಕ್ಟ್ ಈ ರೀತಿ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಈ ರೀತಿಯಾಗಿ ಪ್ರಾಜೆಕ್ಟ್ಗಳಲ್ಲಿ ಬಂದಿರುತ್ತೆ. ಅದು ಅದಾದಮೇಲೆ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಐಡಿಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಬೀಟ್ ಮಾರ್ಕ್ನ ಮಾಡಿ ಕೊಟ್ಟಿರ್ತೀನಿ ನಾನು. ಸೊ ನೀವು ಏನು ಮಾಡೋಕ್ಕಪ್ಪ, ಜಸ್ಟ್ ಈ ಒಂದು ಬೀಟ್ ಮಾರ್ಕ್ ಮೇಲೆ ನೆನೆಸ್ಕೋಬೇಕು. ನೆನೆಸ್ಕೊಂಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಒಂದು ಫೋಟೋ ಬೇಕೋ ಆ ಒಂದು ಫೋಟೋನ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಳ್ಳೋದಾದ್ಮೇಲೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಪೋಸೇಷನ್ ಏರಿಯಾ ಅಂತ ಈ ರೀತಿಯಾಗಿ ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಫೋಟೋ ಜಾಸ್ತಿ ಇದ್ದರೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಫೋಟೋ ಕಮ್ಮಿ ಇದ್ದರೆ ಈ ರೀತಿಯಾಗಿ ಈ ಕಡೆ ಒಂದು ಆಪ್ಷನ್ ಬರುತ್ತೆ, ಅದನ್ನು ಒತ್ತಿದ್ರೆ ಈ ಬೀಟ್ ಮಾರ್ಕ್ವರೆಗೂ ಆ ಒಂದು ಫೋಟೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸೊ ಈಗ ಹೆಚ್ಚಿಗೆ ಇದೆ, ನಾನು ಕಟ್ ಮಾಡ್ಕೊತಿದ್ದೀನಿ. ಸೊ ಅದಾದಮೇಲೆ ಮತ್ತೆ ಒಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೊತ ಹೋಗಿ. ಸೊ ಈ ರೀತಿಯಾಗಿ ನಾನು ಫೋಟೋಗಳನ್ನ ಆ್ಯಡ್ ಮಾಡ್ಕೊತ ಹೋಗಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಫೋಟೋಗಳು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಬಿಟ್ಟು ಎರೇಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ನಾನು ಫೋಟೋಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದೇ ರೀತಿ ಎಲ್ಲ ಫೋಟೋ ಎಲ್ಲ ಒಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಎಲ್ಲ ಒಂದು ಫೋಟೋಸ್ಗಳನ್ನ ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಐಡಿಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೂರು ಫೀಚರ್ಸ್ಗಳನ್ನ ಕೊಟ್ಟಿರ್ತೀನಿ. ಸೊ ಮೊದಲೇ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿಯಾಗಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಐಡಿಸ್ ಅಂತ ಇದೆಯಲ್ಲ, ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮೊದಲನೇ ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಎಫೆಕ್ಟ್ನ ಮತ್ತೆ ಒಂದು ಫೋಟೋನ ಬಿಟ್ಕೊಂಬಿಟ್ಟು ಇನ್ನೊಂದು ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮುಂದ್ಗಡೆ ಏನು ಮಾಡೋಕೆ ಹೋಗ್ಬೇಡಿ. ಸೊ ಇದು ಒಂದು ಫೋಟೋಗೆ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಡೈರೆಕ್ಟ್ ಬ್ಯಾಕ್ಗೆ ಬನ್ನಿ. ಅದಾದಮೇಲೆ ಶೇಕ್ ಎಫೆಕ್ಟ್ ಬೈ ಟೆಕ್ನಿಕಲ್ ಐಡಿಸ್ ಅಂತಿದೆಯಲ್ಲ, ಇದನ್ನು ಪೊಂಕೊಳ್ಳಿ. ಎರಡನೇ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಐಡಿಸ್ ಅಂತಿದೆಯಲ್ಲ, ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಎರಡನೇ ಒಂದು ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಈ ಒಂದು ಫೋಟೋಗೆ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಬ್ಯಾಗ್ಗೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಮೂರನೇ ಒಂದು ಎಫೆಕ್ಟ್ನ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಇದನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬೀಟ್ ಮಾರ್ಕ್ ಬೀಟ್ ಟೆಕ್ನಿಕಲ್ ಐಡಿಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಲಾಸ್ಟ್ ಎಂಡ್ವರೆಗೂ ಬನ್ನಿ. ಇದಾದಮೇಲೆ ಈ ಒಂದು ಎಫೆಕ್ಟ್ ಪೇಸ್ಟ್ ಮಾಡಿರ್ತಲ್ಲ, ಇದು ಪಕ್ಕಕ್ಕಿರೋ ಎರಡು ಫೋಟೋಗಳಿಗೆ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಕೂಡ ಪೇಸ್ಟ್ ಮಾಡಿ. ಅದಾದಮೇಲೆ ಮತ್ತೆ ಬ್ಯಾಗ್ಗೆ ಬನ್ನಿ. ಒಂದು ಲಾಸ್ಟ್ ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಬೀಟ್ ಮಾರ್ಕ್ ಬೈ ಟೆಕ್ನಿಕಲ್ ಐಡಿಸ್ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇದು ಈ ಒಂದು ಲಾಸ್ಟ್ ಫೋಟೋಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ವಿಡಿಯೋ ಎಡಿಟ್ ಆಗಿದೆ ಅಂತ. ಸೊ ನೀವು ಇದೇ ರೀತಿ ಒಂದು ಎಡಿಟ್ ಮಾಡಿ ಅಂತ ಹೇಳ್ತಾ
ಆಲ್ ಮೆಟೀರಿಯಲ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.